ಗಡಗಡ ನಿಂತ್ಕೋ ಗುರು, ಅವಾಗಿಂದ ಕರೀತಾ ಇದೀನಿ, ನೋಡಿದ್ರು ನೋಡದೇ ಇರೋದಾಗ ಹೋಗ್ತಾ ಇದೀಯಾ ನೋಡು. ಮ್ಯಾಚಿಂಗ್ ಮ್ಯಾಚಿಂಗ್ ಹೆಂಗ್ ಹಾಕೊಂಡ್ ಬಂದಿದೀವಿ ಇಬ್ರು. ಹಾಗನ್ಬೇಡ ಗುರು, ಆಗಿನ ಪುಷ್ಪ ನಾನಲ್ಲ. ಹೌದಾ? ಏನೇ ಹೇಳ್ತವ್ಯ ಪುಷ್ಪ, ಯಾಕೆ ನೀನ್ ಮೊದಲ ಪುಷ್ಪ ಎಲ್ಲ ಬಾಡಿ ಹೋಯ್ತೇನೋ? ಹೌದು ಗುರು, ನಾನು ಈಗ ಮೊದ್ಲಿನ ಪುಷ್ಪ ಅಲ್ಲ, ನಿನಗಾಗಿ ಹೊಸ್ತಾಗಿ ಅರಳಿ ನಿಂತಿರೋ ಪುಷ್ಪ. ಪುಷ್ಪ ನಿನ್ ಮಾತು ಒಂದು ಅರ್ಥ ನೋಡು, ನನಗೆ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಬಿಡಿಸಿ ಹೇಳ್ಬೇಕಾ ಗುರು? ನಮ್ಮಪ್ಪ ನಿನ್ನ ಅಳಿಯ ಅಂತೆ ಒಪ್ಕೊಳ್ಳದೆ ಇರ್ಬೋದು, ಆದ್ರೆ ನಾನ್ ಮಾತ್ರ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದೀನಿ. ಪುಷ್ಪ ಒಮ್ಮೆ ಹುಲಿ ಹಂಗ ಆಟಗಳು ಇದ್ದಕ್ಕಿದಂಗೆ ಪ್ರೀತಿ ಪ್ರೇಮ ಅಂತ ಇದೆಯಲ್ಲೇ, ಈ ಮಾತಾರೆ ಪ್ರೀತಿ ಪರ್ಮನೆಂಟ್ ಟೆಂಪ್ರವರಿ ಒಂದು ನೋಡ್ಲಂಗೆ ಬೇಡ ಅಂತ ಹೇಳೋದು. ಅಷ್ಟೊಂದು ಪ್ರೀತಿಯಿಂದ ನಾನೊಂದು ಹೆಣ್ಣಾಗಿತ್ಕೊಂಡು ನಿನ್ನ ಬಂದು ಪ್ರೀತಿ ಮಾಡ್ತಾ ಇದೀನಿ ಅಂತ ಮುಚ್ಚು ಮರೆ ಇಲ್ದಂಗೆ ಹೇಳ್ತಾ ಇದೀನಿ. ಪರ್ಮನೆಂಟ್ ಟೆಂಪ್ರವರಿ ಅಂತ ಕೇಳ್ತಾ ಇದೆಯಲ್ಲ, ನಾನು ಹಾರ್ಟ್ ಇಂದ ಪ್ರೀತಿ ಮಾಡ್ತಾ ಇದೀನಿ, ಗೊತ್ತಾ ಗುರು ನಿಂಗೆ? ಯಾಕೆಂದ್ರೆ ಪುಷ್ಪ, ಈಗಿನ ಕಾಲದ ಹೆಣ್ಮಕ್ಳು ಒಬ್ಬೊಬ್ರು ಒಂದ್ ರೀತಿ ಪ್ರೀತಿ ಮಾಡ್ತಾರೆ. ಆ ಹೆಣ್ಮಕ್ಳು ಪ್ರೀತಿ ವಿಶ್ವಾಸ ನಿಜಾಂತ ಉಂಡ ಉಡ್ರೆ ಗಂಡ್ಮಕ್ಳು ಶ್ವಾಸನೆ ಬಂದ್ಮ ಉಡ್ತಾರೆ. ಯಾವ ತರ ಮಾಡ್ತಾರೆ ಅಂದ್ರೆ ಮೊದಲನೇದು ಪಾಪ ಎಲ್ಲ ಅಣ್ಣತಮ್ಮದಿರಿಗೆ ಅನುಭವ ಆಗಿರ್ಬೇಕು, ಅದಕ್ಕೆ ಸಿಲ್ಪಿ ಹೊಡಿತಾವ್ರೆ. ಪ್ರೀತಿ ಯಾಕಂದ್ರೆ ಪುಷ್ಪ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ವಾಟ್ಸ್ಆಪ್ ಮಾಡೋದು, ಕಡೆ ಕೈ ಕೊಟ್ಟು ಮೊಬೈಲ್ ಕೊಂಡೋಗೋದು. ಏನೇ ಪ್ರೀತಿ ಯಾಕಂದ್ರೆ ಕೆರೆಸ್ಕೊಳ್ಳೋದು, ಚಾಮುಂಡಿ ಬೆಟ್ಟೋದು, ಅಲ್ಲಿ ಏನ್ ಸುತ್ತಬಿಡೋದು, ಕಡೆ ಕೈ ಕೊಟ್ಟು ಇನ್ನೊಂದು ಕರ್ಕೊಂಡೋಗೋದು. ಮೂನೇ ಪ್ರೀತಿ ಯಾಕಂದ್ರೆ ದುಡ್ಡಿರೋ ಗಂಡ ಸಿನಿಮಾ ಕಾಫಿಡೆ ಶಾಪಿಂಗ್ ಒಂದ್ ಖರ್ಚು ಮಾಡಿಸ್ಬಿಡೋದು, ದುಡ್ಡಿರೋ ದೊಡ್ಡೋದು. ಹಿಂಗ ಪುಷ್ಪ ಎಲ್ಲ ಹೆಣ್ಮಕ್ಳು ಒಂದ್ ರೀತಿ ಪ್ರೀತಿ ಮಾಡ್ತಾರ, ನೀ ಹೆಂಗ್ ಮಾಡ್ತದೆ ಅಂತ ಕೇಳ್ತಾರ ನಾನು ಅಷ್ಟೇ. ಅದೇ ನೀನ್ಗಾತ ಎಲ್ಲ ಮಾಮೂಲಿ ಹೆಣ್ಣಾಕಿ ಇದ್ದಾರಲ್ಲ ಅದ್ಗ. ಇನ್ನೊಂದ್ 10 kg ಜಾಸ್ತಿ ಇದ್ದಿದ್ರೆ ಇನ್ನೂ ಆಡಿರ್ಬೇಕಲ್ಲ ನೀನು. ಆಯ್ತಾಯ್ತು, ಬರೀ ಹೆಣ್ಮಕ್ಳದೇ ತಪ್ಪು ಅನ್ನಂಗ್ ಮಾತಾಡ್ತಾ ಇದೀರಲ್ಲ, ನೀವೇನ್ ಗಂಡ್ ಮಕ್ಳು ಸಾಚ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ ಇನ್ನು ಮೀಸರೆ ಬಂದಿಲ್ಲ ಕುತ್ಕ ಅನ್ಬಿಟ್ಟ. ಅಲ್ಲ ಒಂದ್ ಹೆಣ್ಣು ಪ್ರೀತಿ ಮಾಡೋವರೆಗೂ ಅವಳು ಹಿಂದೆನೆ ನಾಯಿ ಸುತ್ತದಂಗ್ ಸುತ್ತೀರ. ಅವಳು ಬೇಡ ಅಂತಂದ್ರು ಐಸ್ ಕ್ರೀಮ್ ಕೊಡ್ಸೋದೇನು, ಕಾಫಿ ಡೇ ಕರ್ಕೊಂಡು ಹೋಗೋದೇನು, ಚಾಮುಂಡಿ ಬೆಟ್ಟ ಸುತ್ತಿಸೋದೇನು, ಅಲ್ಲೇ ಸಂಧಿ ಕರ್ಕೊಂಡೋಗಿ ಎಲ್ಲಾನು ಮುಗಿಸ್ಕೊಬಿಟ್ಟು ಅವಳನ್ನ ಮುಂದೆ ಬರ್ಸ್ಬಿಟ್ಟು ಆಮೇಲೆ ನಡು ನೀರಿನಲ್ಲಿ ಅವಳನ್ನ ಕೈ ಬಿಟ್ಟು ಹೊರಟೋಗ್ಬಿಡ್ತೀರ. ಆಗ ಅವಳ ಪರಿಸ್ಥಿತಿ ಏನಾಗ್ಬೇಕು? ನಾನು ಎಲ್ಲ ಹುಡುಗ್ರು ಅಂತ ಹೇಳ್ತಿಲ್ಲ, ಎಲ್ಲ ಕೆಲವರು ಆ ಓ ಅಂತಾರಲ್ಲ ಅಂತವ್ರಿಗೆ ಹೇಳಿದ್ದಾರೆ. ಪುಷ್ಪ ಅಂತೂ ನಮ್ದೆಲ್ಲ ನಮ್ಗೆ ದುರಿಸ್ ಆಗ್ತೇನೋ. ಮತ್ತೆ ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಪುಷ್ಪ ಸಾಕಾರ ಸಿದ್ದಪ್ಪವರ ಮಗಳು, ಈ ಗುರುವಿನ ಕೈ ಹಿಡಿಯಳು. ಪುಷ್ಪ ನೀನೆ ನನ್ ಮದುವಾಗಬೇಕು ಅಂತಾನೆ ಇದೆ, ಅದ ಅದಕ್ಕೆ ನನ್ ಮಗ ನಿಮ್ಮ ಅಪ್ಪ ಅವನಲ್ಲ. ನಮ್ಮ ಅಪ್ಪ ಬೈಬೇಡ, ಇರೋ ನಿಮ್ಮ ಅಪ್ಪ ಇನ್ನೆಲ್ಲರೂ ನಾಲ್ಕು ನಾಲ್ಕು ಜನ ಇದ್ರ ಎಲ್ರು ಅಲ್ಕ ನನ್ ಮಗ ನಿಮ್ಮ ಅಪ್ಪ, ಬೆಳಿಗ್ಗೆ ಎದ್ರು ಸಾಕು ಸದನಿಗೆ ಕೊಡ್ತೀನಿ, ಅಯ್ಯೇ ಸದನಿಗೆ ಕೊಡ್ತೀನಿ ಅಂತ ಏನ್ ನೋಡಿದ್ರ ನಿಮ್ಮ ಅಪ್ಪ? ನೋಡಿದ್ರೆ ನಮ್ಮ ಅಪ್ಪ ಅಲ್ವಾ, ಅವನ್ನೇ ಕೇಳ್ಬೋದು. ನೆಕ್ಸ್ಟ್ ಅವೇ ತೋರಿಸ್ತೀನಿ. ನೋಡು ಗುರು, ನೀನೇನ್ ಯೋಚನೆ ಮಾಡ್ಬೇಡ, ನಮ್ಮಪ್ಪ ಏನಂತ ಇದ್ದಾನೆ IAS ಆದವನ್ಗೆ ಕೊಡೋದು ಅಂತ ಹೇಳ್ತಾ ಇದ್ದಾನಲ್ವಾ, IAS ಆದವನ್ ಬಂದ ಮೇಲೆ ನಮ್ಮ ಅಪ್ಪನೇ ಮದ್ವೆ ಆಯ್ತಾನ ಬಿಡು, ನೀ ತಲೆ ಕೆಡಿಸ್ಕೋಬೇಡ. ನಾನು ನಿನ್ನೇ ಮದ್ವೆ ಆಗೋದು, ನಿನ್ ಬಿಟ್ಟು ಇನ್ ಯಾರು ಮದ್ವೆ ಆಗಲ್ಲ, ನೀನೇ ನನ್ ಬಾಳಿನ ಜಟ್ಟಿ. ಪುಷ್ಪ ಕುಸಿರಿನಾಗ ಕುಲ್ಕೋ ಸಾಂಗ.